ಇಷ್ಟು ಸಲ ಕಾಲ್ ಮಾಡೋದು ಕಾಲ್ ಪಿಕ್ ಮಾಡೋಕೆ ಏನಾಗಿದೆ ನಿಮಗೆ ಅದು ಫೋನ್ ಸೈಲೆಂಟ್ ಅಲ್ಲಿ ಇತ್ತು ನೋಡಿರಲಿಲ್ಲ ಸರಿ ನಮ್ಮ ಅಟ್ ಲೀಸ್ಟ್ ಒಂದ ಸಲ ಫೋನ್ ಕಡೆ ನೋಡೋದಲ್ವಾ ಸಾರಿ ನೋಡಲಿಲ್ಲ ಅಂತ ಹೇಳಿದ್ನಲ್ಲ ಇಟ್ಸ್ ಓಕೆ ಬಟ್ ಯಾಕೆ ನೀನ್ ವಾಯ್ಸ್ ಒಂದ ತರ ಇದೆ ಏನಿಲ್ಲಲ್ಲ ಕರೆಕ್ಟ್ ಆಗಿ ಇದೆ ಡಾಕ್ಟರ್ ಹತ್ರ ಸುಳ್ಳು ಹೇಳೋಕೆ ಆಗಲ್ಲ ಭೂಮಿ ಯಾಕೆ ಏನು ಯಾಕೆ ಡಾಕ್ಟರ್ ಹತ್ರ ಸುಳ್ಳು ಹೇಳೋಕೆ ಆಗಲ್ಲ ಭೂಮಿ ಅಷ್ಟೇ ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರದು ಅಂತ ಇರೋದು ಸುಳ್ಳು ಹೇಳೋಕೆ ಆಗಲ್ಲ ಅಂತ ಅಲ್ಲ ಸೋ ನೀನು ಈಗ ಸುಳ್ಳು ಹೇಳ್ತಾ ಇದ್ದೀಯಾ ಉದಾಹರಣೆ ನೀವು ಯಾವುದಾದರೂ ಒಂದು ವಿಷಯ ಹಿಡ್ಕೊಂಡ್ರೆ ಬಿಡೋದೇ ಇಲ್ವಲ್ಲ ನಾನೇನಾದರೂ ಉಡಾಗಿದ್ದಿದ್ರೆ ವಿಷಯನಲ್ಲ ನಿನ್ನನ್ನು ಹಿಡ್ಕೊಳ್ತಿದ್ದೆ ಹಿಡ್ಕೊಂಡಿಲ್ವಾ ಫೋನ್ ಅಲ್ಲಿ ಹೇಗ್ ಭೂಮಿ ಹಿಡ್ಕೊಳ್ಳೋದು ಅಂದ್ರೆ ಎದುರುಗಡೆ ಇದ್ರೆ ಹಿಡ್ಕೊಂತಿದ್ರ ಹಾಗಲ್ಲ ಮಾತಿಗೆ ಹೇಳ್ದೆ ಅಷ್ಟೇ ಮಾತಿಗೆ ಮಾತ್ರನೇ ಹೇಳೋದಾ ನನಗೊಂದು ಡೌಟ್ ಹಿಡ್ಕೊ ಅಂತ ಹೇಳ್ತಾ ಇದ್ಯಾ ಆರ್ ಹಿಡ್ಕೊಂಡು ನೋಡು ಅಂತ ವಾರ್ನ್ ಮಾಡ್ತಾ ಇದ್ಯಾ ಡಾಕ್ಟರ್ ಅಂದ್ರೆ ನಿಮ್ ಹಾಗಿರಲ್ಲ ಫುಲ್ ಡಿಗ್ನಿಫೈಡ್ ಆಗಿರ್ತಾರೆ ನೂರ್ ಮಾತಿಗೆ ಒಂದ್ ಮಾತಾಡ್ತಾರ ನೀವು ಭಾರಿ ಮಾತಾಡ್ತೀರಾ ಎಲ್ರ ಹತ್ರನು ನಾನು ಸ್ಟ್ರಿಕ್ಟ್ ನಿನ್ ಹತ್ರನು ಹಾಗೆ ಇರೋಕಾಗತ್ತಾ ಇರ್ಲಿ ಏನು ನಿಮ್ ಸುಲೋಚನಾ ಅತ್ತೆಗೆ ಫೋನ್ ಮಾಡಿ ತುಂಬಾ ಟಾರ್ಚರ್ ಕೊಟ್ರಂತೆ ನೀನು ಕಾಲ್ ಮಾಡ್ದೆ ನೀನ್ ರಿಸೀವ್ ಮಾಡ್ಲಿಲ್ವಲ್ಲ ಸ್ವಲ್ಪ ಹೊತ್ತು ವೇಟ್ ಮಾಡಬಹುದಾಗಿತ್ತು ನಾನೇ ಕಾಲ್ ಮಾಡ್ತಿದ್ದೆ ಕಾಯೋ ಪೇಷನ್ಸ್ ಇರ್ಲಿಲ್ಲ ನಂಗೆ ಅಲ್ಲಿ ಯಾರು ಪೇಷಂಟ್ ಇರಲಿಲ್ಲ ಅಂತ ಹೇಳಿ ಪೇಷನ್ಸ್ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಾ ಪ್ರಾಮಿಸ್ ಇಲ್ಲ ನೀನು ಕಾಲ್ ಪಿಕ್ ಮಾಡ್ಲಿಲ್ವಲ್ಲ ಟೆನ್ಷನ್ ಆಗೋದೆ ಅದಕ್ಕೆ ಸರಿ ವಿಷಯ ಏನು ಹೇಳಿ ಅದೇ ಹೇಳಿದ್ನಲ್ಲ ಸಂಜೆ ಹೊರಗೆ ಹೋಗೋಣ ಅಂತ ಇಲ್ಲ ಶ್ರವಣ್ ಅವರೇ ನಾನು ಎಲ್ಲಿಗೂ ಬರಲ್ಲ ಬರಲ್ಲ ಅಂದ್ರೆ ಏನು ಅರ್ಥ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಭೂಮಿ ಯಾಕೆ ಹಠ ಮಾಡ್ತೀರಾ ನೀವು ನಾನು ಮತ್ತೆ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗಲ್ಲ ಇಲ್ಲಿ ತುಂಬ ಕೆಲಸ ಇದೆ ಅವಾಯ್ಡ್ ಮಾಡ್ತಾ ಇದ್ಯಾ ಅವಾಯ್ಡ್ ಮಾಡೋ ಹಾಗಿದ್ರೆ ನಾನು ಹಾಸ್ಪಿಟಲ್ಗೆ ಬರ್ತಾನೆ ಇರಲಿಲ್ಲ ನನಗೆ ಇಲ್ಲಿ ತುಂಬ ಕೆಲಸ ಇದೆ ನಾನೇನು ರಿಟೈರ್ಡ್ ಕ್ರಿಕೆಟ್ ಪ್ಲೇಯರಾ ಫ್ರೀ ಆಗಿರೋದಕ್ಕೆ ನನಗೂ ಕೆಲಸ ಇದೆ ಮುಗಿಸಿ ಸಂಜೆ ಹೋಗೋಣ ಅಂತ ಹೇಳ್ತಿರೋದು ಹಾಗಲ್ಲ ರೀ ಹಾಗೂ ಅಲ್ಲ ಹೀಗೂ ಅಲ್ಲ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಲೊಕೇಶನ್ ಕಳಿಸ್ತೀನಿ ಬರ್ತಾ ಇರಬೇಕು ಅಷ್ಟೇ